Hi friends, welcome to my channel. Ella higira nani vattu daily log maadana ankonidini tumma dinadinda maadbeku ankonidde adre aagirilla ivattu start maadana ankonidini ivattu somvara maneli vara ivattu so snana maadi pooja maadi tinne tinbeku ಸ್ನಾನ ಮುಗಿತು ಪೂಜೆ ಮಾಡಿ ತಿಂಡಿ ತಿನ್ನಬೇಕು ಇವಾಗ ಸೊ ಲಾಕ್ ಸ್ಟಾರ್ಟ್ ಮಾಡಿ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಫಸ್ಟ್ ಪೂಜೆ ಮುಗಿಸಿ ಆಮೇಲೆ ತಿಂಡಿ ತಿನ್ನೋಣ ಆಮೇಲೆ ಮತ್ತೆ ಸಿಗೋಣ ಇಲ್ಲಿ ತಿಂಡಿಗೆ ಇಡ್ಲಿ ಚಟ್ನಿ ಸಾಂಬಾರ್ ರೆಡಿ ಇದೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ ನನ್ನ ತಂಗಿ ನಾನೇನು ತಿಂಡಿ ಮಾಡೋಕ್ಕೋಗಿಲ್ಲ ಎಲ್ಲ ಅವಳೇ ಮಾಡೋದು ಜಾಸ್ತಿ ಮತ್ತು ಆಗಲೇ ಪೂಜೆ ಎಲ್ಲ ಆಯಿತು ಪೂಜೆ ಮುಗಿಸಿ ಆಮೇಲೆ ತಿಂಡಿ ತಿಂದಿದ್ದು ಬಟ್ ಅದು ಮೊದಲೇ ತಿಂಡಿ ವಿಡಿಯೋ ಅದು ಬಂದುಬಿಟ್ಟಿದೆ ಸೊ ಪೂಜೆ ಮುಗಿಸಿ ಆಮೇಲೆ ತಿಂಡಿ ತಿಂದೆ ಇವಾಗ ಮಧ್ಯಾಹ್ನ ಆಗಿದೆ ಇದು ನಮ್ಮ ಕಡೆ ಕಡಲೆ ಸೊಪ್ಪು ಅಂತಾರೆ ಇದು ಇಲ್ಲಿ ಮಾರ್ತಾಯಿದ್ರು ಸೊ ತಗೊಂಡು ತಿನ್ನೋಣ ಅಂತ ತಿಂತಾ ಇದ್ದೀನಿ ಟಿ ವಿ ನೋಡ್ಕೊತ ತಿಂತಾ ಕೂತಿದ್ವಿ ಫ್ರೆಂಡ್ಸ್ ಇವಾಗ ನೈಟ್ ಆಯಿತು ಅಮ್ಮ ಅಡುಗೆ ಮಾಡ್ತಾಯಿದ್ದಾರೆ ಅಡುಗೆಗೆ ಮೊಳಕೆ ಕಾಳಿನ ಸಾಂಬಾರು ಮಾಡ್ತಾಯಿದ್ವಿ ಇದು ಸ್ಟಾರ್ಟಿಂಗಿಂದ ವಿಡಿಯೋ ಮಾಡಬೇಕಿತ್ತು ಆದರೆ ಮಾಡ್ಕೊಳೋಕ್ಕಾಗಲಿಲ್ಲ ಇಲ್ಲಿ ಹಾಕ್ತಿರೋಂಥ ಪೇಸ್ಟ್ ಏನಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನೀಟಾಗಿ ಪೇಸ್ಟ್ ಮಾಡಿಕೊಂಡು ಒಂದು ತಪ್ಪಲ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಆ ಪೇಸ್ಟನ್ನ ಹಾಕಿ ಅಂದರೆ ಒಂದು ಸ್ಪೂನ್ ಪೇಸ್ಟ್ ಹಾಕಿ ಮತ್ತು ಕಾಳನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ ಅದಾದಮೇಲೆ ಪೂರ್ತಿ ಎಲ್ಲ ಪೇಸ್ಟನ್ನು ಅದಕ್ಕೆ ಹಾಕಿ ಮತ್ತು ಆ ಕಾಳು ನೀಟಾಗಿ ಬೇಯೋ ಅಷ್ಟು ನೀರನ್ನ ಸೇರಿಸಿ ಕಾಳು ಸ್ವಲ್ಪ ಸಾಫ್ಟ್ ಆಗೋ ಥರ ಬೇಯೋ ಥರ ನೀರನ್ನ ಹಾಕಿ ಅದನ್ನು ಬೇಯಿಸ್ಕೋಬೇಕು ಹೆಂಗೆ ಅಂದರೆ ಇದು ಸೇಮ್ ಚಿಕನ್ ಸಾಂಬಾರು ಹೆಂಗೆ ಮಾಡ್ತೀವಿ ಹಾಗೇ ಮಾಡಬೇಕು ಆವಾಗಲೇ ಇದು ತುಂಬ ಟೇಸ್ಟ್ ಇರುತ್ತೆ ಅಲ್ಲಿ ಚಿಕನ್ ಹಾಕ್ತೀವಿ ಇಲ್ಲಿ ಅದ್ರ ಬದಲು ಕಾಳು ಹಾಕ್ತೀವಿ ಅಷ್ಟೇ ಈಗ ಇದನ್ನು ಮುಚ್ಚಿ ಬೇಯಕ್ಕೆ ಬಿಡೋಣ ನೆಕ್ಸ್ಟ್ ಇನ್ನೊಂದು ಮಿಕ್ಸಿ ಜಾರ್ಗೆ ಸಾಂಬಾರ್ ಪುಡಿ ಅಂದರೆ ಖಾರದ ಪುಡಿ ಚಿಕನ್ ಸಾಂಬಾರ್ಗೆ ಯಾವ ಖಾರದ ಪುಡಿ ಹಾಕ್ತೀವಿ ಅದನ್ನೇ ಹಾಕೋಬೇಕು ಮತ್ತು ನಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕೋಬೇಕು ನೆಕ್ಸ್ಟ್ ಅದಕ್ಕೆ ಟೊಮೊಟೊ ಫಸ್ಟ್ ಇದೆರಡೂ ಸಣ್ಣಕ್ಕೆ ರುಬ್ಕೊಳ್ಳೋಣ ಇಲ್ಲಿ ನೋಡ್ತಿರ್ಬೋದು ನೀವು ಆಗಲೇ ಕಾಳು ಹಾಕಿದ್ವಲ್ಲ ಅದು ಚೆನ್ನಾಗಿ ಬೇಯ್ತಾ ಇದೆ ಹೆಂಗೆ ಹೊಗೆ ಬರ್ತಾ ಇದೆ ಅಲ್ವಾ ನೀಟಾಗಿ ಬೇಯ್ತೈತೆ ನೋಡ್ಕೋಬೇಕು ಈ ಟೈಮಲ್ಲಿ ಕಾಳು ಚೆನ್ನಾಗಿ ಬೆಂದಿದೆಯಾ ಅಂತ ಕಾಳು ಚೆನ್ನಾಗಿ ಬಂದಿದ್ದರೆ ಆಗಲೇ ರುಬ್ಕೊಂಡಿರೋಂಥ ಖಾರದ ಪುಡಿ ಮಿಶ್ರಣನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇದು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೂದಿಸೋಣ ನೆಕ್ಸ್ಟ್ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕ್ತಿದ್ದೀನಿ ಇವತ್ತು ಅದೇನು ಅಂದರೆ ಹುಚ್ಚೆಳ್ಳು ಹುಚ್ಚೆಳ್ಳನ್ನ ರುಬ್ಕೊಂಡು ನೀಟಾಗಿ ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಅದ್ರ ರಸನ ಮಾತ್ರ ಸಾಂಬಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಯಾವ ರೀತಿ ಅಂತಂದರೆ ಈ ಥರ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಂಡು ಒಂದು ಸಾಸರ್ ಸಹಾಯದಿಂದ ಅದನ್ನು ನೀಟಾಗಿ ಸೋಸ್ಕೋಬೇಕು ಆ ರಸನೇ ತುಂಬ ಟೇಸ್ಟ್ ಕೊಡೋದು ಸಾಂಬಾರ್ಗೆ ಸೊ ನೀಟಾಗಿ ಸೋಸ್ಕೊಳ್ಳೋಣ ಅದು ಅಂದರೆ ಆ ಸಿಪ್ಪೆ ಎಲ್ಲ ಹೋದರೆ ಒಂಥರ ಬಾಯಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ನೀಟಾಗಿ ಸೋಸ್ಕೊತೀವಿ ನೋಡಿ ಈ ಥರ ಲಾಸ್ಟಲ್ಲಿ ಸಿಪ್ಪೆ ಬರುತ್ತೆ ನೆಕ್ಸ್ಟ್ ಅದಾದಮೇಲೆ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ
ಉಪ್ಪು ಆ್ಯಡ್ ಮಾಡಾದಮೇಲೆ ತರಕಾರಿ, ಇಲ್ಲಿ ತರಕಾರಿ ಏನೇನು ಹಾಕಿದ್ದೀವಿ ಅಂದರೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ. ಫಸ್ಟ್ ಬದನೆಕಾಯಿ ಹಾಕ್ಕೊಳ್ಳೋಣ. ಹೇಳಬೇಕು ಅಂದರೆ ಈ ಸಾಂಬಾರಿಗೆ ಆಲೂಗೆಡ್ಡೆ ಬದನೆಕಾಯಿನೇ ತುಂಬ ಚೆನ್ನಾಗಿ ಸೂಟ್ ಆಗೋದು. ಇವಾಗ ಆಲೂಗೆಡ್ಡೆ ಹಾಕ್ಕೊತ ಇದ್ದೀವಿ. ಸೊ ಇದಿಷ್ಟೇ, ಇನ್ನೇನು ಆ್ಯಡ್ ಮಾಡೋ ಹೋಗಿಲ್ಲ. ಇವಾಗ ಈ ತರಕಾರಿ ನೀಟಾಗಿ ಬೆಂದರೆ ಸಾಂಬಾರು ರೆಡಿ ಆಯಿತು ಅಂತ ಅರ್ಥ. ಇವಾಗ ಉಪ್ಪು, ಆ ಹುಚ್ಚೆಳ್ಳಿನ ರಸ, ತರಕಾರಿ, ಕಾಳು ಎಲ್ಲ ನೀಟಾಗಿ ಬೇಯಬೇಕು. ಅಲ್ಲಿ ತನಕ ಇದನ್ನು ಮುಚ್ಚಿ ಒಂದು 5-7 ನಿಮಿಷ ಬೇಯಿಸ್ಬಿಡೋಣ. ನೋಡಿ, ಈಗ 5-7 ನಿಮಿಷ ಆಯಿತು. ಅಮ್ಮ ಮುದ್ದೆ ಮಾಡಿದ್ದಾರೆ, ರೆಡಿ ಆಯಿತು. ನಾನು ಊಟ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಿನ್ನೆ ಜಾಸ್ತಿ ತುಂಬ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸ್ನಾನ ಆದಮೇಲೆ ಪೂಜೆ ಮಾಡಿ ತಿಂಡಿ ತಿನ್ಕೊಂಡು ಮಲಗದೆ ಆಯಿತು. ತಿಂಡಿ ತಿನ್ಬಿಟ್ಟು ಮಲಗಿಬಿಟ್ಟಿದ್ದೆ. ಅದಾದಮೇಲೆ ನಿಮಗೆ ತುಂಬ ಹೆಡ್ಡೇಕ್ ಇತ್ತು. ಸೊ ನಾನು ವೀಡಿಯೋನ ತ್ರೋ ಔಟ್ ಡೇ ಏನು ಮಾಡಿದೆ ಅಂತ ತೋರಿಸೋಕ್ಕೆ ಆಗಿಲ್ಲ. ಆದರೂ ಒಂದು ಸಣ್ಣ ಸಣ್ಣ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ನೋಡಿಕೊಂಡು ಹೇಗಿತ್ತು ವೀಡಿಯೋ ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ನನ್ನ ವೀಡಿಯೋಸ್ಗೆ ಲೈಕ್ಸ್ ಕೊಡಿ, ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಇದು ನಾನು ಮೊದಲೇ ಲಾಗ್ ಹೇಗೆ ಬಂದಿದೆ ಅಂತ ನನಗೂ ಗೊತ್ತಿಲ್ಲ. ಇದರಲ್ಲಿ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಬೇಕಿದ್ರೆ ಅಥವಾ ಬೇರೆ ಇನ್ಯಾವ ಥರನಾದ್ರು ಮಾಡಬೇಕಿದ್ರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ನ ಇವತ್ತಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.